ನನ್ನ ಮಗಳು ಕ್ಯಾರಿಂಗ್ ಆದಾಗಿಂದ ನನ್ನ ಕರ್ಸ್ಕೊಂಡೇ ಇಲ್ಲ. ಈಗ ನಿನ್ನ ಅವಶ್ಯಕತೆ ಇಲ್ಲಮ್ಮ, ಪಾಪ ಆದ್ಮೇಲೆ ಅವಶ್ಯಕತೆ ಇದೆ. ಆಮೇಲೆ ಬಾ ಇರ್ಬೇಕು, ಅದಕ್ಕೆ ತಿಂದು ನೋಡೋಣ ತಿನ್ನೋಣ ಅಂತ ಅನ್ಕೋತಾ ಇದ್ದೆ. ನಿನ್ನ ಅಮ್ಮ ಬಂದಾಗ ಮಾಡಿಸೇ ಬಿಟ್ಟಿದ್ದೆ. ಎಲ್ರಿಗೂ ನಮಸ್ಕಾರ. ಇವತ್ತು ನನಗೆ ಸ್ಪೆಷಲ್ ಡೇ. ನಿಮಗೆಲ್ಲ ನಾನು ಈಗಾಗಲೇ ಇನ್ಫಾರ್ಮ್ ಮಾಡಿದ್ದೆ ದಟ್ ಜನ್ವರಿ 21st ನಮ್ಮ ವಿಜೇತ ಸ್ಮಾರ್ಟ್ ಸಿಟಿ ಲೇಔಟಲ್ಲಿ ಒಂದು ಸ್ಪೆಷಲ್ ಮೆಗಾ ಸೇಲ್ ಇತ್ತು ಅಂತ. ಈ ಬ್ಯೂಟಿಫುಲ್ ಡ್ರೆಸ್ನ ಫಂಕ್ಷನ್ಗೆ ವೇರ್ ಮಾಡ್ತಿದ್ದೀನಿ. ಅದರೊಟ್ಟಿಗೆ ಸ್ವಲ್ಪ ಫೌಂಡೇಶನ್, ಕಾಜಲ್, ಲಿಪ್ ಟಿಂಟ್ನ ಬಳಸಿ ಇವತ್ತಿನ ಬ್ಯೂಟಿಫುಲ್ ಸಿಂಪಲ್ ಲುಕ್ನ ಕ್ರಿಯೇಟ್ ಮಾಡ್ಕೋತೀನಿ. ಮಮಾಅರ್ತ್ರವರ ಗ್ಲೋ ಸಿರಮ್ ಫೌಂಡೇಶನ್ನ ಸ್ವಲ್ಪ ತಗೊಂಡು ಸ್ಕಿನ್ಗೆ ಬ್ಲೆಂಡ್ ಮಾಡ್ಕೋತೀನಿ. ಇದರಲ್ಲಿರೋ ವೈಟಮಿನ್ ಸಿ ಬ್ರೈಟನ್ಸ್ ಸ್ಕಿನ್, ಹಾಗೆಯೇ ಟರ್ಮರಿಕ್ ಆಂಟೈ ಆಕ್ಸಿಡೆಂಟ್ ಪ್ರೊಟೆಕ್ಷನ್ ಕೊಡುತ್ತೆ. ಇದು ತುಂಬಾನೇ ಲೈಟ್ ವೈಟ್ ಇದೆ, ಹಾಗಾಗಿ ಈ ರೀತಿ ಸ್ಕಿನ್ಗೆ ನೀಟ್ ಆಗಿ ಮರ್ಜ್ ಆಗುತ್ತೆ. ಸ್ಕಿನ್ಗೆ ಪರ್ಫೆಕ್ಟ್ ಕವರೇಜ್ ಕೊಡೋದ್ರ ಜೊತೆಗೆ 12 hours ಲಾಂಗ್ ಸ್ಟೇ ಕೂಡ ಇರುತ್ತೆ. ಅಂಡ್ ಸ್ಕಿನ್ 2 times ಎಕ್ಸ್ಟ್ರಾ ಗ್ಲೋ ಅನ್ಸುತ್ತೆ, ಸೊ ಎವ್ರಿ ಡೇ ನ್ಯಾಚುರಲ್ ಗ್ಲೋ ಪಡಿಬಹುದು. ಅಂಡ್ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್, ಮೇಡ್ ಸೇಫ್ ಸರ್ಟಿಫೈಡ್ ಕೂಡ ಆಗಿರೋದ್ರಿಂದ ಇಟ್ ಇಸ್ ಸೇಫ್ ಟು ಯೂಸ್ ಎವ್ರಿ ಡೇ. ಹಾಗೇನೆ ಇದರಲ್ಲಿ 9 ಯುನೀಕ್ ಶೇಡ್ಸ್ ಇದ್ದು ಕ್ಲಿನಿಕಲಿ ಟೆಸ್ಟೆಡ್ ಟು ಸೂಟ್ ಆಲ್ ಇಂಡಿಯನ್ ಸ್ಕಿನ್ ಟೋನ್ಸ್. ಫೌಂಡೇಶನ್ ಅಷ್ಟೇ ನಾನು ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ಕಾಜಲ್ ಆ್ಯಂಡ್ ಲಿಪ್ ಟಿಂಟ್, ದಟ್ಸ್ ಆಲ್. ಇನ್ನು ಮಮಾಅರ್ತ್ರವರು 2025 ಅಷ್ಟರಲ್ಲಿ 1 million ಟ್ರೀಸ್ನ ಪ್ಲಾಂಟ್ ಮಾಡೋದಕ್ಕೆ ಹೊರಟಿದ್ದಾರೆ, ಸೊ ನಮ್ಮ ಪ್ರತಿ ಪರ್ಚೇಸ್ ಈ ಒಂದು ಒಳ್ಳೆ ಕೆಲಸಕ್ಕೆ ನೆರವಾಗುತ್ತೆ. ಇನ್ನು ನೀವು ಈ ಒಂದು ಯುನೀಕ್ ಸಿರಮ್ ಫೌಂಡೇಶನ್ನ ಟ್ರೈ ಮಾಡಬೇಕು ಅಂದರೆ ಅವರ ವೆಬ್ಸೈಟಲ್ಲಿ ನನ್ನ ಕುಪಾನ್ ಕೋಡ್ ಪ್ರಭುದೇವ 2024 ಬಳಸಿದ್ರೆ ಎಕ್ಸ್ಟ್ರಾ 20% ಆಫ್ ಸಿಗುತ್ತೆ. ಹಾಗೆಯೇ ಈ ಪ್ರಾಡಕ್ಟ್ಸ್ನ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಅಷ್ಟೇ ಅಲ್ಲ, ನಿಮ್ಮ ಹತ್ತಿರದ ಸ್ಟೋರ್ಸಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು. ಎಸ್, ಇಲ್ಲಿಂದ ನಾನು ಸೀದಾ ಇವೆಂಟ್ಗೆ ಹೋದೆ. ಫಂಕ್ಷನ್ ಕೂಡ ನಾವು ಅನ್ಕೊಂಡಿದ್ದಕ್ಕಿಂತ ತುಂಬಾನೇ ಚೆನ್ನಾಗಾಯ್ತು. ಇನ್ನು ವಿಜೇತ ಸ್ಮಾರ್ಟ್ ಸಿಟಿ ಲೇಔಟ್ ಬಗ್ಗೆ ಇನ್ಯಾರಿಗಾದ್ರೂ ಮಾಹಿತಿ ಬೇಕಿದ್ರೆ ನಾನು ಮೇಲ್ಗಡೆ ಲಿಂಕ್ ಕೂಡ ಹಾಕಿದ್ದೀನಿ. ಅವತ್ತಿನ ಇವೆಂಟಿನ ಕೆಲವೊಂದು ತುಣುಕುಗಳು. ಹಲೋ, ಎಲ್ರಿಗೂ ನಮಸ್ಕಾರ. ಬಹಳ ಜನ ಬಹಳ ದಿನದಿಂದ ಕೇಳ್ತಾ ಇದ್ರಿ ಅಮ್ಮ ಎಲ್ಲಿ ಅಂತ. ಸೊ ಫೈನಲಿ ಅಮ್ಮ ಬಂದಿದ್ದಾರೆ. ಆ್ಯಕ್ಚುಲಿ ಅದನ್ನೇ ಕಂಪ್ಲೇಂಟ್ ಮಾಡ್ತಿದ್ರು, ಎಷ್ಟು ತಿಂಗಳಿಂದ ನಾನು ಬರ್ತೀನಿ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಕೊನೆಗೂ ನಾನು ನೀನು ಬಾರೋ ಏನೇನೋ ನನ್ನ ಪಾಡಿಗೆ ನಾನು ಬರ್ತೀನಿ ಅಂತ ತಡ್ಕೊಳಕ್ಕಾಗಿದೆ. ನನ್ನ ಮಗಳು ಕ್ಯಾರಿಂಗ್ ಆದಾಗಿಂದ ನಾನು ಕರ್ಸ್ಕೊಂಡೇ ಇಲ್ಲ. ಈಗ ನಿನ್ನ ಅವಶ್ಯಕತೆ ಇಲ್ಲಮ್ಮ, ಪಾಪ ಆದ್ಮೇಲೆ ಅವಶ್ಯಕತೆ ಇದೆ. ಕರೆಕ್ಟ್, ಆಮೇಲೆ ಬಾ, ಈಗೇನು ಅವಶ್ಯಕತೆ ಇಲ್ಲ ಅಂದ್ಲು. ನನಗೆ ತಡೆಯೋಕ್ಕಾಗಲಿಲ್ಲ, ಬಂದೆ. ಸೊ ಬಂದಿದ್ದಾರೆ. ಬಂದಮೇಲೆ ಆಬ್ವಿಯಸ್ಲಿ ಕ್ಯಾರಿಂಗ್ ಇರಲಿ ಅಥವಾ ಏನೇ ಇರಲಿ, ಯಾವುದೇ ಮಗನೋ ಮಗಳೋ ತಾಯಂದ್ರು ಬಂದ ತಕ್ಷಣ ಫಸ್ಟ್ ಇದೆ ಊಟದ ಯೋಚನೆ ಮಾಡೋದು. ಸೊ ಅಮ್ಮ ನಿಂಗೇನು ಮಾಡ್ಕೊಳ್ಳಿ, ನಿಂಗೇನು ಮಾಡ, ನನಗೆ ನಿಜವಾಗ್ಲೂ 0% ಕ್ರೇವಿಂಗ್ ಅದನ್ನೇ ಅಮ್ಮ. ಯಾವ ಥರ ನಿನ್ ಕ್ಯಾರಿಂಗ್ ಅಂತ ತಮಾಷೆ ಮಾಡ್ತಿದ್ರು. ಬಟ್ ಉತ್ತರ ಕರ್ನಾಟಕದ ಭಾಗದ ಸಿಹಿಗಳನ್ನ ಬಹಳಷ್ಟು ಜನ ಇಷ್ಟಪಟ್ಟು ತಿಂತಾರೆ, ಬಹಳಷ್ಟು ವೆರೈಟಿ ಮತ್ತು ಹೆಲ್ದಿ ಕೂಡ ಹೌದು. ಸೊ ಇವತ್ತು ಬಹಳ ಕಡಿಮೆ ವಸ್ತುಗಳನ್ನು ಬಳಸಿ ಒಂದು ಆರೋಗ್ಯಕರವಾದಂಥ ಒಂದು ಸಿಹಿ ಪದಾರ್ಥ ಮಾಡ್ತಿದ್ದೀವಿ. ಈ ಸಿಹಿನ ಆ್ಯಕ್ಚುಲಿ ಇದು ರೆಗ್ಯುಲರ್ ನಮ್ಮ ಅಜ್ಜಿಗೆ ಅವರಮ್ಮ ಹೇಳ್ಕೊಟ್ಟಿರೋದು. ಸೊ ನಮ್ಮಜ್ಜಿ ನಮ್ಮಮ್ಮಗೆ ಹೇಳ್ಕೊಟ್ಟಿರೋದು, ಈಗ ನಮ್ಮಮ್ಮ ಇವತ್ತು ನನಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಸೊ ನಾನು ನೋಡ್ತಾ ಕಲಿತಾ ನಿಮಗೂ ಕೂಡ ಅದನ್ನು ಹೇಗೆ ಮಾಡೋದು ಅಂತ ಒಂದು 2 ನಿಮಿಷದಲ್ಲಿ ಫಟಾಫಟ ಅಂತ ತೋರಿಸ್ಬಿಡ್ತೀವಿ. ಓಕೆ, ಇದ್ರ ಹೆಸರು ಮಾದ್ಲಿ. ಎಸ್, ಲೆಟ್ಸ್ ಸ್ಟಾರ್ಟ್. ಪುಟ, ಅತ್ಯಂತ ಕಡಿಮೆ ಸಾಮಾನಲ್ಲಿ ಮಾಡೋವಂಥ ಅಡುಗೆ ಇದು. 1 ಬಟ್ಲು ಗೋಧಿ ಹಿಟ್ಟು, 1 ಬಟ್ಲು ಹಸಿ ಕಡಲೆ ಹಿಟ್ಟು, ಇವೆರಡು ಸಮ ಪ್ರಮಾಣದಲ್ಲಿರಬೇಕು. ಬೆಲ್ಲ ಮಾತ್ರ ಜಾಸ್ತಿ ತೊಗೊಂಡಿದ್ದೇನೆ, ಅಂದರೆ ಅವರಿಗೆ ಟೇಸ್ಟಿನ ಪ್ರಕಾರ ಬೆಲ್ಲ ಹಾಕ್ಬೋದು. ಬೆಲ್ಲ ಸಿಹಿ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೋಬೋದು, ಕಡಿಮೆ ಬೇಕನ್ನೋರು ಕಡಿಮೆ ಹಾಕ್ಕೋಬೋದು. ಒಂದು ಏಲಕ್ಕಿ ಪುಡಿ, ಸ್ವಲ್ಪ ಒಂದು ಚಿಟಿಕೆ ಉಪ್ಪು, ಸ್ವಲ್ಪ ಎಣ್ಣೆ. ಸೊ ನೋಡೋಣ ಅದು ಹೇಗೆ ಇಷ್ಟು ಕಡಿಮೆ ಸಾಮಾನಲ್ಲಿ ಮಾಡ್ತಾರೆ ಅಂತ. ಶುರು ಮಾಡಿ, ಶುರು ಮಾಡೋಣ ಬರ್ರಿ. ಮೊದಲಿಗೆ ಕಡಲೆ ಹಿಟ್ಟು ಹಾಕೋಣ, ಗೋಧಿ ಹಿಟ್ಟು ಹಾಕೋಣ, ಒಂದು ಚಿಟಿಕೆ ಉಪ್ಪು, ಸ್ವಲ್ಪ ಎಣ್ಣೆ. ಇದನ್ನ ಫಸ್ಟ್ ಎಣ್ಣೆ ಉಪ್ಪು ಕಡಲೆ ಹಿಟ್ಟು ಗೋಧಿ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಂಗೆ ಹಿಂಗೆ ಮಾಡ್ಕೊಳ್ಬೇಕು. ಇದನ್ನ ಗಟ್ಟಿ ಕಲಸ್ಕೋಬೇಕು. ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿನೇ ಇದೆ, ದಪ್ಪ ದಪ್ಪ ಚಪಾತಿಯಾಗಿ ಲಟ್ಸ್ಕೋಬೇಕು. 2 ಚಪಾತಿಯಿಂದ ಹಿಡಿದು 1 ಚಪಾತಿನ ಆ ಥರನ? 3 ಚಪಾತಿ ಹಿಡಿದು 1 ಚಪಾತಿ. 3 ಚಪಾತಿ ಹಿಡಿದು 1 ಚಪಾತಿಯಷ್ಟು ನಾವು ದಪ್ಪವಾಗಿ ಇದನ್ನ
ನಾದ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಆ್ಯಕ್ಚುಲಿ ಅಮ್ಮಂಗೆ ಈ ಲಟ್ಟು ಮಣೆಯಲ್ಲಿ ಈ ಥರ ಅವ್ರ ಕಂಫರ್ಟ್ ಇಲ್ಲ, ಯೂಶ್ವಲಿ ಎಲ್ಲ ಕಟ್ಟೆ ಮೇಲೆ ಮಾಡೋದಲ್ಲ. ನಿನಗೇನು ಅದೇ ನೀನು ನಿನ್ನ ಹೈಟಿಗೆ ಅಡುಗೆ ಮನೆ ಮಾಡಿಸ್ಕೊಂಬಿಟ್ಟಿದೀಯ, ನನಗೆ ನನ್ನ ಹೈಟಿಗೆ. ಆಮೇಲೆ ಸುಮ್ಮನೆ ಓ ಮೈ ಗಾಡ್ ಅದಿತಿ ಏನಿದು ನೀವು ಕಟ್ಟೆ ಮೇಲೆ ಚಪಾತಿ ಲಟ್ಸಿದ್ದೀರಾ, ಹೈಜಿನ್ ಇಲ್ವಾ ಅಂತ ಯಾರು ಸುಮ್ಮನೆ ಕ್ಯಾತೆ. ಇರೋ ದೊಡ್ಡ ದೊಡ್ಡ ಸಮಸ್ಯೆಗಳೇ ಸಾಕು ಇದೇನು ಅಂತೇಳಿ ನಮ್ಮ ಅಮ್ಮಗೆ ಹೇಳ್ದೆ. ಅಮ್ಮ ಹೋಗ್ಲಿ ಅತ್ಲಗ್ಲ, ನಾನಾದ್ರೆ ಏನು ಅನ್ಸ್ಕೋತೀನಿ, ನೀನು ಯಾಕೆ ಅನ್ಸ್ಕೋತೀರಾ. ಇಷ್ಟು ದಪ್ಪ ಇದೆ, ಇದನ್ನು ಮೀಡಿಯಂ ಉರಿಯಲ್ಲಿ ಹಸಿ ಬಿಸಿ ಬೇಯಿಸ್ಬಾರ್ದು, ಮೀಡಿಯಂ ಉರಿಯಲ್ಲಿ ಚೆನ್ನಾಗಿ ರೋಸ್ಟ್ ಆಗೋ ಥರ ಬೇಯಿಸ್ಕೋಬೇಕು, ಹೊತ್ತಿಸ್ಬಾರ್ದು. ಓಕೆನಾ, ಬೇಯಿಸ್ಕೊಳ್ಳೋಣ. ಈಗ ಚಪಾತಿ ಮೊದಲೇದು ಬೇಯಿಸ್ಕೊಂಡಿದ್ದೀವಿ, ಅದನ್ನು ಈ ರೀತಿ ತುಂಡು ತುಂಡು ಮಾಡಿದ್ದೀವಿ. ಇದು ಎರಡನೇ ಚಪಾತಿ, ಇನ್ನು ಬಿಸಿ ಇದ್ದಾಗಲೇ ಈ ರೀತಿ ಪುಟ್ ಪುಟ್ಟದಾಗಿ ತುಂಡು ಮಾಡಿ ಹಾಕೋತಾ ಇದ್ದೀನಿ. ನಿಮಗೆ ಅದು ಎಷ್ಟು ಚೆನ್ನಾಗಿ ಮುರಿಯುತ್ತೆ ಗೊತ್ತಾ, ಈ ಥರ ರೊಟ್ಟಿ ಥರ ಮುರಿಯುತ್ತೆ. ತುಂಬ ಸಾಫ್ಟಾಗಿ ಕೂಡ ಗ್ರೈಂಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಒಂದು ಸ್ವಲ್ಪ ಒರಟೊರಟಾಗಿ ಇರಬೇಕು. ದಪ್ಪ ರವೆ ಥರ ಈ, ಹಾಂ ದಪ್ಪ ರವೆ ಈ ಬಾಡಿ ಸ್ಕ್ರಬ್ ಥರ. ಜರಡಿ ಇಲ್ಲಿ ಜರಡಿ ಹಿಡ್ಕೊಂಬಿಡ್ಬೇಕು. ಇವಾಗ ನಮಗೆ ಚಿಕ್ಕ ಚಿಕ್ಕದಾಗಿ ಏನಾದರೂ ಚಪಾತಿ ತುಣುಕುಗಳು ಉಳಿದಿದ್ರೆ ಈ ರೀತಿ ನಾವು ಸೋಸ್ಕೋಬೋದು. ಈ ಪೌಡರ್ಗೆ ನಾವೀಗ ಬೆಲ್ಲ ಮಿಕ್ಸ್ ಮಾಡಬೇಕು ಅಲ್ವಾ ಅಮ್ಮ? ಇದು ಬೆಲ್ಲ ಪುಡಿ ಮಾಡಿಟ್ಕೊಂಡಿರ್ಬೇಕು. ನಿನಗೆ ಎಷ್ಟು ಬೇಕಷ್ಟು ಸಿಹಿ ಅಳತೆಯಲ್ಲಿ ಇಲ್ಲಿ ಪಕ್ಕ ನೋಡ್ಕೊ. ಇದ್ರ ಜೊತೆ ಏಲಕ್ಕಿ ಪುಡಿ ಹಾಕು. ಆ್ಯಕ್ಚುಲಿ ಇದ್ರ ಜೊತೆಗೆ ಸ್ವಲ್ಪ ಗೋಡಂಬಿ ಹುರಿದ್ಬಿಟ್ಟು ಮತ್ತು ಕಡಲೆ ಹುರಿದ್ಬಿಟ್ಟು ಆಮೇಲೆ ಒಣ ಕೊಬ್ಬರಿನ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಕ್ತಾರೆ, ಬಟ್ ನಮ್ಮ ಮನೆಗೆ ಅಲ್ಲ ಅಷ್ಟೊಂದು ನಮ್ಗೆ ಇಷ್ಟ ಆಗೋಲ್ಲ. ಆಮೇಲೆ ಅದು ಜಾಸ್ತಿ ದಿನ ಬಾಳ್ಕೆನೂ ಬರಲ್ಲ ಅಂತ ಹೇಳ್ತಾರೆ ಅಲ್ವಾ ಅಮ್ಮ? ಹೌದು, ಕೊಬ್ಬರಿ ಹಾಕಿದ್ರೆ ಅದು ಒಂಥರ ಸ್ಮೆಲ್ ಆಗಿಬಿಡುತ್ತೆ. ಇದಾದರೂ ವಾರ 10 ದಿವಸ ಇದ್ದರೂ ಯಾವುದು ಕೆಡದೇ ಇಲ್ಲ ಇದು, ಹಾಗಾಗಿ ಪ್ಲೇನಾಗಿ ಮಾಡ್ಕೊಳ್ಳೋದು. ಸೊ ಇದನ್ನು ಇನ್ನೊಂದ್ಸಲ ಜಸ್ಟ್ ಅದೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಮಿಕ್ಸಿ ಮಾಡ್ಕೋತೀವಿ. ಈಗ ಆ ಚಪಾತಿ ಪುಡಿ ಜೊತೆಗೆ ಬೆಲ್ಲದ ಪುಡಿನೂ ಹಾಕ್ಕೊಂಡು ಜಸ್ಟ್ ಒಂದು ಟಪ್ ಟಪ್ ಎರಡೇ ರೌಂಡ್ ತಿರುಗಿಸ್ಬಿಟ್ಟು ಮಿಕ್ಸಿನ ಅವೆರಡು ಹದವಾಗಿ ಮಿಕ್ಸ್ ಆಗಂಗೆ. ಹಾಂ ಆಯ್ತು, ಇಷ್ಟೇ ಮಾದಲಿ ರೆಡಿ ಆಯ್ತು ನೋಡಮ್ಮ. ಮಾದಲಿ ರೆಡಿ. ಈಗ ಮಿಕ್ಸಿ ಮಾಡಿ ಹಾಕ್ಕೊಂಡ್ವಿ, ಆಬ್ವಿಯಸ್ಲಿ ಬಿಸಿ ಇರುತ್ತೆ. ಸೊ ಬಿಸಿದೆ ಹಾಗೆ ಬಾಕ್ಸಿಗೆ ಹಾಕಿ ತುಂಬಿಟ್ಬಿಡ್ಬಾರ್ದು, ಬೇಗ ಕೆಟ್ಟೋಗ್ಬಿಡುತ್ತೆ. ಸೊ ಇದನ್ನು ಆರದಕ್ಕೆ ಬಿಡಬೇಕು. ಹಾಗೆಯೇ ಯಾವುದೇ ಒಂದು ಪಾತ್ರೆ ಮುಚ್ಚಿದೆ ಅದು ಮುಚ್ಚಿದೆ ಏನೂ ಮಾಡಬಾರ್ದು, ನೀಟಾಗಿ ಆರದ ಮೇಲೆ ಒಂದು ಬಾಕ್ಸಲ್ಲಿ ಹಾಕಿ ಶೇಖರಣೆ ಮಾಡಿ ಇಟ್ಕೋಬೋದು. ಎಷ್ಟು ದಿನದವರೆಗೂ ತಿನ್ಬೋದು? 8-10 ದಿವಸ ತಿನ್ಬೋದು. 8-10 ದಿನದವರೆಗೂ ಬೇಕಾದ್ರೆ ದಿನ ಜಮಾಯಿಸ್ಬೋದು. ಅಮ್ಮ ಈಗ ಮಾದಲಿನ ರೆಡಿ ಮಾಡಿಕೊಟ್ಟು ಹೋದರು. ಇದನ್ನು ಬಹಳ ರೀತಿಯಲ್ಲಿ ತಿನ್ಬೋದು. ಕೆಲವರು ನೀರು ಹಾಕ್ಕೊಂಡು ತಿಂತಾರೆ, ಇಲ್ಲಾಂದರೆ ಹಾಲು ಹಾಕ್ಕೊಂಡು ತಿಂತಾರೆ, ಇಲ್ಲಾಂದರೆ ತುಪ್ಪ ಹಾಕ್ಕೊಂಡು ತಿಂತಾರೆ ಪೂರ್ತಿ ತುಪ್ಪದಲ್ಲೇ ನೆನೆಸ್ಬಿಟ್ಟು, ಇಲ್ಲಾಂದರೆ ಸ್ವಲ್ಪ ತುಪ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ತಿಂದ್ರೂ ಸಖತ್ತಾಗಿರುತ್ತೆ. ಸೊ ನನ್ನ ಸ್ಟೈಲ್ ಬಂದ್ಬಿಟ್ಟು 1 ಸ್ಪೂನ್ ತುಪ್ಪ ಹಾಕ್ಕೋತೀನಿ, ಅದ್ರ ಮೇಲೆ ಹಾಲು ಹಾಕ್ಕೋತೀನಿ. ತೀರಾ ನೀರಾಗಿ ಕೆಲವರು ತಿಂತಾರೆ, ಬಟ್ ಅದಕ್ಕಿಂತ ಸ್ವಲ್ಪ ಈ ಪಾಯಸದ ಹದದಲ್ಲಿ ತಿಂದರೆ ಸಖತ್ತಾಗಿರುತ್ತೆ. 3 ಬಟ್ಲೆ ಯಾಕೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು, ಇಬ್ಬರು ಅಮ್ಮಂಗೆ ನನಗೆ. ಓಕೆನಾ, ಮೊದಲಿಗೆ ಎಲ್ಲದಕ್ಕೂ 1 ಸ್ಪೂನ್ ತುಪ್ಪ ಹಾಕ್ತೀನಿ. 1 ಸ್ಪೂನ್ ಹಾಕಿದರೆ ಸಾಕು, ಅವ್ರಿಗೆ 2 ಸ್ಪೂನ್ ಹಾಕ್ಬಿಟ್ಟು ನಾನೊಂದು 4 ಸ್ಪೂನ್ ಹಾಕೋತೀನಿ. ಯಾಕಂದರೆ ನಂಗೆ ಇದುವರೆಗೂ ಎಷ್ಟು ತುಪ್ಪ ತಿಂದರೂ ಸಮಾಧಾನ ಅಂತ ಅನಿಸೇ ಇಲ್ಲ. ಓಕೆ, ಈಗ ಇದನ್ನು ಕಲಿಸ್ತೀನಿ ಈ ಥರ. ಓ, ನನಗೆ ಹಾಲೇ ಬೇಡ, ತುಪ್ಪನೇ ಸರಿ ಹೋಗ್ಬಿಡ್ತು. ಇವರಿಬ್ರಿಗೂ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ತೀನಿ. ಅತ್ತೆಯವರು ಮೊದಲನೇ ಸಲ, ಅತ್ತೆ ಅನ್ನಕ್ಕೆ ತುಂಬ ಇರಿಟೇಟ್ ಆಗುತ್ತೆ. ಮಮ್ಮಿ ಅಂದರೆ ನಮ್ಮ ಅತ್ತೆ, ಅಮ್ಮ ಅಂದರೆ ನಮ್ಮಮ್ಮ. ಓಕೆನಾ, ಅಂಡರ್ಸ್ಟುಡ್. ಸೊ ಮಮ್ಮಿ ಫಸ್ಟ್ ಟೈಮ್ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡಿರುವಂಥ ಮಾದಲಿನ ಟೇಸ್ಟ್ ಮಾಡ್ತಿದ್ದಾರೆ. ಸೊ ಅವ್ರಿಗೂ ತೊಗೊಂಡೋಗಿ ಕೊಡ್ತೀನಿ, ಅವರು ಇಷ್ಟಪಡ್ತಾರೋ ಅಥವಾ ಅವ್ರಿಗೇನು ಅನಿಸುತ್ತೆ ಅವರ ಜೆನ್ಯೂನ್ ರಿಯಾಕ್ಷನ್ನ ನೋಡೋಣ. ಓಕೆನಾ, ಕಮ್ ಆನ್. ಮಮ್ಮಿ ತಗೊಳ್ಳಿ,
ಅದಲ್ಲ ಇದು ಇದಾ ಅದು ಪೂರ್ತಿ ತುಪ್ಪ ಇದೆ ತಿನ್ನಲ್ಲ. ಇದು ಮಾದಲಿ, ನೀವು ಮೊದಲ ಬಾರಿಗೆ ಟೇಸ್ಟ್ ಮಾಡ್ತಿದ್ದೀರಾ, ಹೇಗಿದೆ ಅಂತ ದಯವಿಟ್ಟು ನಿಮ್ಮ ಒಂದು ಮುದ್ದಾದ. ಮಾದಲಿ ಅಂತ ಹೆಸರು ಕೇಳೇ ನನಗೆ ತಿನ್ಬೇಕು ಅಂತ ಅನಿಸುತ್ತೆ, ಯಾಕೆಂದ್ರೆ ನೀನು ಅವತ್ತೇ ಹೇಳ್ತಾ ಇದ್ದಲ್ಲ ನಮ್ಮ ಕಡೆ ಮಾಡ್ತಾರೆ ಅಂತ. ಆದರೆ ನಮ್ಮ ಕಡೆ ಇದನ್ನು ಮಾಡಲ್ಲ ಕಣವ, ಈ ಮಾದಲಿ ಅಂತ ಇದನ್ನ ನಮ್ಮ ಕಡೆ ಮಾಡಲ್ಲ. ಹೆಂಗಿರ್ಬೇಕು ಅದಕ್ಕೆ ತಿನ್ ನೋಡೋಣ ತಿನ್ ನೋಡೋಣ ಅಂತ ಅನ್ಕೋತಾ ಇದ್ದೆ. ನೀನು ಅಮ್ಮ ಬಂದಾಗ ಮಾಡಿಸೇ ಬಿಟ್ಟಿದ್ದೆ. ತುಂಬ ಚೆನ್ನಾಗಿದೆ ಅಲ್ವಾ. ಈ ಧಾರವಾಡದ ಕಡೆ ಕುಂದ ಅಂತ ಬರುತ್ತಲ್ಲ, ಸೇಮ್ ಅದೇ ಟೇಸ್ಟು, ಅದು ಇನ್ನೂ ಸ್ವಲ್ಪ ಹಾರ್ಡ್ ಇರುತ್ತೆ. ಇದು ತುಂಬನೇ ಸ್ಮೂತ್, ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇದೆ. ಕುಂದ ಥರ ಅಂದ್ಬಿಟ್ರು ಅಬ್ಬಬ್ಬ. ಗುಡ್, ಥ್ಯಾಂಕ್ ಯು ವೆರಿ ಮಚ್. ಅಲ್ಲ ಇದಿನ್ನು ಸಾಫ್ಟ್ ಆಗಿದೆ ತುಪ್ಪ, ಮತ್ತೆ ಇದಕ್ಕೆ ತುಪ್ಪ ಮತ್ತೆ ಹಾಲು ಎರಡು ಹಾಕಿದೀವಿ. ಬರೀ ತುಪ್ಪ ಹಾಕೋಬಹುದು, ಬೇಡ ತುಪ್ಪ ತಿನ್ನಲ್ಲ ಅನ್ನೋ, ಸ್ವಲ್ಪ ಹಾಲು ಮಿಕ್ಸ್ ಮಾಡಿ. ಹಾ ಹಾ ಹಾ, ಇವಳದ ನೋಡ್ರಿ ತುಪ್ಪ ಪ್ರಿಯೆ ಬರೀ ತುಪ್ಪಕ್ಕೆ ಕಲಸ್ಕೊಂಡ್ರೆ ತುಂಬಾ ಚೆನ್ನಾಗಿದೆ ಕಣ. ಇನ್ನು ಈ ವ್ಲಾಗಿನ ಅಂತಿಮ ಹಂತದಲ್ಲಿ ನಾವಿದ್ದೀವಿ. ಸೊ ಅಮ್ಮ ಇರೋವರೆಗೂ ಅಮ್ಮನ ಜೊತೆಗೆ ಏನೇ ವ್ಲಾಗ್ ಮಾಡಿದ್ರು, ವ್ಲಾಗ್ನ ಕಟ್ಟ ಕಡೆಯಲ್ಲಿ ನಾನೊಂದು ಬ್ಯೂಟಿಫುಲ್ ಆದಂತಹ ಕಿಚನ್ ಹ್ಯಾಕ್ನ ಹೇಳೋದ್ರ ಮುಖಾಂತರ ವ್ಲಾಗ್ ಮುಕ್ತಾಯ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದೀನಿ. ಸೊ ಇವತ್ತು ಅಮ್ಮ ಹೇಳ್ಕೊಡ್ತಿರುವಂಥ ಹ್ಯಾಕ್ ಸಾಕಷ್ಟು ಜನ ಗೃಹಿಣಿಯರಿಗೆ ಬಹಳ ಸಹಾಯ ಆಗುವಂಥ ಒಂದು ಸಿಂಪಲ್ ಹ್ಯಾಕ್. ಸೊ ಅದೇನಪ್ಪ ಅಂತಂದರೆ, ತುಪ್ಪ ಅಂದರೆ ಯಾರಿಗೆ ಇಷ್ಟ ಇರೋದಿಲ್ಲ? ತುಪ್ಪನ ಹೇಗೆ ಆರೋಗ್ಯಕರವಾಗಿ ನಾವು ಬಹಳ ದಿನಗಳ ಕಾಲ ಸೊಗಸಾಗಿ ಸುಗಂಧಭರಿತವಾಗಿ ಶೇಖರಣೆ ಮಾಡಿಡಬಹುದು ಅನ್ನುವಂಥ ಒಂದು ಸಿಂಪಲ್ ಟ್ರಿಕ್ನ ಹೇಳ್ಕೊಡ್ತಾರೆ. ಹೇಳಿ ಅಮ್ಮ. ಬೆಣ್ಣೆ ಕಾಯಿಸಿ ತುಪ್ಪ ಬಂದ ಮೇಲೆ ಒಂದು ದಿವಸ ಬಿಡಬೇಕು. ಒಂದು ದಿವಸ ಬಿಟ್ಟು ಈ ಬೆಲ್ಲದ ತುಂಡನ್ನ ಹಿಂಗೆ ಹಾಕಿಡಬೇಕು. ಇದು ತುಂಬ ದಿನ ಫ್ರೆಶ್ ಆಗಿರುತ್ತೆ. ಸೊ ದಟ್ಸ್ ಆಲ್. ನಾವು ಬೆಣ್ಣೆಯಿಂದ ತುಪ್ಪ ಮಾಡಿದ್ಮೇಲೆ ಒಂದಿನ ಎರಡು ದಿನ ಅದನ್ನು ತಣ್ಣಗಾದ್ಮೇಲೆ ಪೂರ್ತಿಯಾಗಿ ಅದು ರೆಸ್ಟಿಂಗ್ ಎಲ್ಲ ಆಗುತ್ತೆ. ಅದಾದಮೇಲೆ ಒಂದೇ ಒಂದು ತುಣುಕು ಬೆಲ್ಲನ ಅದರೊಳಗೆ ಹಾಕ್ಬಿಟ್ಟು ಶೇಖರಣೆ ಮಾಡಿಟ್ಬಿಟ್ರೆ ಸೊ ಫ್ರೆಶ್ ಆಗಿರುತ್ತಂತೆ, ಮರಳು ಮರಳಾಗಿರುತ್ತಂತೆ. ಸೊ ಈ ಒಂದು ಅಮೇಝಿಂಗ್ ಆ್ಯಂಡ್ ಸಿಂಪಲ್ ಹ್ಯಾಕ್ನೊಂದಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀವಿ. ಹೋಪ್ ಈ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಸಾಕಷ್ಟು ಇಷ್ಟ ಆಗಿರುತ್ತೆ, ಹಾಗೆಯೇ ಕೆಲವೊಂದು ಚಿಕ್ಕ ಪುಟ್ಟ ವಿಷಯಗಳು ಸಹಾಯ ಕೂಡ ಆಗಿರುತ್ತೆ ಅಂತ ಭಾವಿಸ್ತಾ ಆದಷ್ಟು ಬೇಗ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್. ನಿಮಗೂ ಕೂಡ ಲಾಟ್ಸ್ ಆಫ್ ಲವ್. ಬಾಯ್.